ಚಂದನವನದ ಕ್ಯೂಟ್ ಜೋಡಿ ಅಂದ್ರೆ ಯಶ್ ಹಾಗೂ ರಾಧಿಕಾ ಪಂಡಿತ್ ಸುಮಾರು ವರ್ಷಗಳ ಕಾಲ ಸ್ನೇಹಿತರಾಗಿದ್ದ ಇವರಿಬ್ಬರು ಎರಡು ಸಾವಿರದ ಹದಿನಾರರಲ್ಲಿ ವಿವಾಹವಾದ ಈ ಜೋಡಿ ನ ಫೇಮಸ್ ಕಪಲ್ ಆಗಿ ಬಿಟ್ಟಿದ್ದಾರೆ ಇನ್ನು ಇವರ ಸಿನಿ ಜರ್ನಿಯನ್ನ ನೋಡೋದಾದ್ರೆ ಯಶ್ ಅವರ ಅಭಿನಯದ ಕೆಜಿಎಫ್ ಸಿನಿಮಾ ಇಡೀ ಭಾರತ ಚಿತ್ರರಂಗವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿತ್ತು ಇನ್ನು ಚಲನಚಿತ್ರಗಳ ಮೂಲಕ ಯಶ್ ಹಾಗೂ ರಾಧಿಕಾ ಅವರು ಎಷ್ಟು ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಯಶ್ ಅವರ ಆಸ್ತಿ ಎಷ್ಟು ಅಂತ ನೋಡೋದಾದ್ರೆ ನಲವತ್ತು ಕೋಟಿ ಅಂತ ಹೇಳಲಾಗ್ತಿದೆ ಹಾಗೇನೆ ರಾಧಿಕಾ ಪಂಡಿತ್ ಅವರ ಆಸ್ತಿ ಎಷ್ಟು ಅಂತ ನೋಡೋದಾದ್ರೆ ಹನ್ನೊಂದು ಪಾಯಿಂಟ್ ಒಂಬತ್ತು ಕೋಟಿ ಅಂತ ಅಂದಾಜಿಸಲಾಗ್ತಿದೆ ಒಟ್ಟಾರೆ ಇವರಿಬ್ಬರ ಆಸ್ತಿಯನ್ನ ನೋಡಿದ್ರೆ ಐವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ಆಸ್ತಿ ಇದೆ ಅಂತ ಹೇಳಲಾಗ್ತಿದೆ ಇವರಿಬ್ಬರು ಕಿರುತೆರೆಯ ನಂದಗೋಕುಲ ಧಾರಾವಾಹಿ ಮೂಲಕ ಎರಡು ಸಾವಿರದ ಏಳರಲ್ಲಿ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಿದ್ರು ನಂತರ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸಿಕೊಂಡಿದ್ರು ಇವರಿಬ್ಬರು ಜೊತೆಯಾಗಿ ನಟಿಸಿದಂತಹ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರ ಬ್ಲಾಕ್ ಪೋಸ್ಟರ್ ಹಿಟ್ ನೀಡಿತ್ತು ನಂತರ ಡ್ರಾಮಾ ಹಾಗೂ ಸಂತು ಸ್ಟ್ರೈಟ್ ಫಾರ್ವರ್ಡ್ ಮೂವಿ ಸೂಪರ್ ಹಿಟ್ ಆಗಿತ್ತು ಈ ಮುದ್ದಾದ ಜೋಡಿಗೆ ಆಯ್ರಾ ಯಶ್ ಹಾಗೂ ಯಥರ್ ಯಶ್ ಎಂಬ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ರಾಧಿಕಾ ಪಂಡಿತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿತ್ತು ಆಗಾಗ ತಮ್ಮ ಮಕ್ಕಳ ಫೋಟೋವನ್ನ ಹಂಚಿಕೊಳ್ತಿರ್ತಾರೆ ನೀವು ಕೂಡ ಇವರಿಬ್ಬರ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಎಲ್ಲಾ ಕಡೆ ಶೇರ್ ಮಾಡಿ ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈಗಲೇ ಈ ವಿಡಿಯೋವನ್ನು ಎಲ್ಲಾ ಕಡೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು